ಧನುಸ್ಸು ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅದು ಯಾವುದೇ ರೀತಿಯ ಗಾಬರಿಗೆ ಅವಕಾಶ ಏನಿಲ್ಲ. ಆದರೆ ಅದು ಕೇವಲ ನಿಮ್ಮ ಆಲಸ್ಯದಿಂದ ಉಂಟಾಗತಕ್ಕಂತಹ ಯಾವುದೋ ನೋವು ಅಥವಾ ಇನ್ಯಾವುದೋ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರತಕ್ಕಂಥದ್ದು. ಸ್ಥಗಿತಗೊಂಡಂತಹ ಕಾರ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತೀರಿ. ಯಾವುದೋ ಕೆಲಸ ನಿಂತು ಹೋಗ್ಬಿಟ್ಟಿದೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸ್ತೀರಿ, ಅದಲ್ಲ ವಿಚಾರ. ನೀವು ಜವಾಬ್ದಾರಿಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಬೇಕು. ನೀವು ನಿಂತು ಕೆಲಸವನ್ನು ಮಾಡಿಸ್ಬೇಕು, ಅದನ್ನು ಮರೆತು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಯಾರಿದ್ದಾರೆ ಮಾಡಿಸ್ಬೇಕು ಅಲ್ವಾ? ಅದರಿಂದ ನಿಮ್ಮ ಕೆಲಸವನ್ನು, ನಿಮಗೆ ಆಗಬೇಕಾದಂತಹ ಕೆಲಸವನ್ನು ನೀವು ಮುತುವರ್ಜಿ ವಹಿಸಿ ಮಾಡಿಸ್ಬೇಕಾದಂಥದ್ದಿರುತ್ತೆ. ಕೌಟುಂಬಿಕ ವಿಚಾರಗಳನ್ನು ಶಾಂತಿಯಿಂದ ಬಗೆಹರಿಸ್ಕೊಳ್ಬೇಕು. ಕುಟುಂಬದ ವಿಚಾರಗಳನ್ನು ಸಿಕ್ತವರಿಗೆಲ್ಲ ಹೇಳುವಂಥದ್ದು ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ರಸ್ತೆಯಲ್ಲಿ ನಿಂತುಕೊಂಡು ಮಾತಾಡ್ತಕ್ಕಂಥದ್ದು, ಇವೆಲ್ಲ ಯಾವುದೂ ಕೂಡ ಆಗಬಾರದು. ಆದಷ್ಟು ಕುಟುಂಬದ ವಿಚಾರಗಳನ್ನು ಬಹಳ ಗೌಪ್ಯವಾಗಿ ಇಟ್ಟರೆ ನಿಮ್ಮ ಬೆಲೆ, ಕುಟುಂಬದ ಬೆಲೆ ಹಾಗೇ ಉಳಿಯುವಂಥದ್ದಾಗತ್ತೆ. ನಿಮ್ಮ ದಕ್ಷತೆ ಹೆಚ್ಚಾಗತ್ತೆ, ನಿಮಗೆ ಇರತಕ್ಕಂತಹ ಸಾಮರ್ಥ್ಯ ಹೆಚ್ಚಾಗತ್ತೆ. ಆದರೆ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಆಲಸ್ಯದಿಂದಲೂ ಅಥವಾ ಬೇಜವಾಬ್ದಾರಿತನದಿಂದಲೂ ಅದರ ಉಪಯೋಗ ಆಗಲಿಲ್ಲ ಅಂತಾದರೆ ಆ ದಕ್ಷತೆ ಇದ್ದು ಪ್ರಯೋಜನವಾದರೂ ಏನು ಅಲ್ವಾ? ನಿಮಗೆ ಯೋಗ ಇದೆ, ಯೋಗ್ಯತೆ ಇದೆ, ಅದರ ಉಪಯೋಗ ಆಗಲಿಲ್ಲ ಅಂತಾದರೆ ಪ್ರಯೋಜನ ಏನಾಗುತ್ತೆ? ಉದ್ಯೋಗದಲ್ಲಿ ಗುರಿಯನ್ನು ಸಾಧನೆ ಮಾಡ್ತೀರಿ. ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಗುರಿ ಸಾಧನೆಗೆ ಅವಕಾಶ ಇದೆ. ಅಲ್ಲಿ ಸಮಾಧಾನವನ್ನು, ತೃಪ್ತಿಕರವಾದಂತಹ ವಾತಾವರಣವನ್ನು ನೋಡ್ತೀರಿ. ಜೊತೆಗೆ ಅವಮಾನ ಅಸೂಯೆಗಳಿಂದ ದೂರ ಇದ್ದರೆ ಒಳ್ಳೆಯದು. ಬೇರೆಯವ್ರನ್ನ ಏನೋ ಅವಮಾನ ಮಾಡುವಂಥದ್ದು, ಬೇರೆಯವ್ರನ್ನ ಕಂಡ್ರೆ ಹೊಟ್ಟೆ ಕಿಚ್ಚಿಬಿಡುವಂಥದ್ದು, ಅವರನ್ನ ಕಂಡ್ರೆ ಆಗದೇ ಇರತಕ್ಕಂಥದ್ದು, ಇದು ಯಾವುದೂ ಬೇಡ. ಅವರ ದಾರಿ ಅವರಿಗೆ, ಅವರ ಪರಿಶ್ರಮ ಅವರಿಗೆ, ಅವರ ಗಳಿಕೆ ಅವರಿಗೆ, ಅವರ ಉಳಿಕೆ ಅವರಿಗೆ. ನಿಮ್ಮದೇ ಆದಂತಹ ರೀತಿಯಲ್ಲಿ ನಿಮ್ಮ ಆಲೋಚನೆ ಇರಲಿ. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಂಡು ಬಹಳ ಕನಿಷ್ಠ ಮಟ್ಟದ ವ್ಯಕ್ತಿಯಾಗತಕ್ಕಂತಹ ಪ್ರಯತ್ನಗಳನ್ನು ನಡೆಸಬೇಡಿ ಅನ್ನುವಂತಹ ಮಾತು ಇಲ್ಲಿದು. ಗುರುದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾದಂತಹ ಬುದ್ಧಿ ವಿಕಸನವಾಗಲಿ ಅಂತ ಹೇಳಿ ಕೇಳಿಕೊಳ್ಳಿ. ಶುಭವ. ಮಕರ ರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಇದೆ, ಆದರೆ ಅತೃಪ್ತಿ. ಇದೇನು ಹೀಗಂದ್ರೆ ಅಂತಂದರೆ ಕೆಲಸ ಇಲ್ಲ, ಆದರೆ ಕೆಲಸ ಸಿಗ್ತಾ ಇದೆ ಆದರೂ ತೃಪ್ತಿ ಇಲ್ಲ. ನಾನು ಓದಿದ್ದೇ ಬೇರೆ, ನನ್ನ ಪರಿಶ್ರಮವೇ ಬೇರೆ, ನನಗೆ ಸಿಕ್ಕಿರುವಂತಹ ಕೆಲಸವೇ ಬೇರೆ. ಈ ರೀತಿಯ ಅಸಮಾಧಾನದ ಮಾತುಗಳು. ಉದ್ಯೋಗವಿಲ್ಲದವರು ಆರಂಭದಲ್ಲಿ ಯಾವ ಕೆಲಸ ಸಿಕ್ಕಿದರೂ ಕೂಡ ಮೊದಲು ಹೋಗಿ ಸೇರಿಕೊಳ್ತಕ್ಕಂಥದ್ದು ಒಳ್ಳೆ. ಅಲ್ಲಿದ್ದುಕೊಂಡು ಬೇರೆ ಪ್ರಯತ್ನವನ್ನು ಮಾಡಿ, ಅದನ್ನು ಹೊರತಾಗಿ ನಿಮ್ಮದೇ ಆದಂತಹ ರೀತಿಯಲ್ಲಿ ನನಗೆ ಈ ಕೆಲಸವೇ ಸಿಕ್ಕಬೇಕು, ಇಂತಹ ಸ್ಥಾನಮಾನವೇ ಸಿಕ್ಕಬೇಕು ಅಂತಂದರೆ ಗ್ರಹಗತಿಯ ದೃಷ್ಟಿಯಿಂದ ಅವೆಲ್ಲ ಆಗದೇ ಇರತಕ್ಕಂತಹ ಕೆಲಸ. ಆ ಸಮಯ ಬರಬೇಕು. ಸಮಯ ಬಂದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ಕೈಗೂಡ್ತಕ್ಕಂಥದ್ದಾಗತ್ತೆ. ಒತ್ತಡದಿಂದ ದೇಹಾಲಸ್ಯವಾಗತ್ತೆ, ಬಹಳ ಸುತ್ತಾಟ ಮಾಡ್ತೀರಿ ಅಥವಾ ಇನ್ಯಾವುದೋ ಟೆನ್ಷನ್ ಇರುತ್ತೆ, ಇದರಿಂದ ಮಾನಸಿಕ ಪ್ರಭಾವ, ಅದರಿಂದ ದೇಹದ ಮೇಲೆ ದುಷ್ಪರಿಣಾಮ. ಹೀಗಾಗಿ ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ಕೆಲಸವನ್ನು ಮುಂದೂಡ್ತಕ್ಕಂತಹ ಮನಸ್ಥಿತಿ, ವಿಶ್ರಾಂತಿ ಬೇಕು ಅಂತ ಹೇಳಿ ಅಪೇಕ್ಷೆ ಪಡುವಂತಹ ವಾತಾವರಣ ಇರುತ್ತೆ. ಅಧಿಕಾರಿಗಳಿಂದ ನಿರೀಕ್ಷಿಸಿದ ಕೆಲಸಗಳಾಗೋದಿಲ್ಲ. ಯಾವುದೋ ಅಧಿಕಾರಿಗಳನ್ನು ನಂಬಿಕೊಂಡು ಈ ಕೆಲಸ ಅವರಿಂದ ಆಗತ್ತೆ ಅಂತ ಹೇಳಿ ನೀವು ಅಂದುಕೊಂಡಿದ್ರೆ ಆ ಕೆಲಸ ಖಂಡಿತ ಆಗೋದಿಲ್ಲ. ಅದರ ಆಸೆಯನ್ನು ಬಿಟ್ಟು ಬಿಡಿ ಇವತ್ತು ಅನ್ನುವಂತಹ ಮಾತಿನ ಅರ್ಥ. ಇದನ್ನೂ ಮೀರಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದರೆ ಸಮಯ ವ್ಯರ್ಥ ಆಗ್ಬೋದು, ಗಮನಿಸ್ಕೊಳ್ಳಿ. ಅನೈತಿಕವಾದಂತಹ ಚಟುವಟಿಕೆಗಳಿಂದ ದೂರ ಉಳ್ಕೊಂಡ್ರೆ ಒಳ್ಳೆಯದು. ಯಾವ ಕೆಲಸ ಸಮಾಜಕ್ಕೆ ವಿರುದ್ಧವಾಗಿದೆಯೋ ಅಥವಾ ಲೋಕಕ್ಕೆ ವಿರುದ್ಧವಾಗಿದೆಯೋ, ಕುಟುಂಬಕ್ಕೆ ವಿರುದ್ಧವಾಗಿದೆಯೋ, ನಿಮ್ಮ ಯೋಗ್ಯತೆಗೆ ಸ್ಥಾನಮಾನಕ್ಕೆ ವಿರುದ್ಧವಾಗಿದೆಯೋ ಆ ಕೆಲಸಕ್ಕೆ ನೀವು ಮುಂದಾಗಬಾರದು. ಅದರಿಂದ ನಿಮಗೆ ಅವಮಾನ, ಶಿಕ್ಷೆ, ದಂಡ ಕಟ್ಟಬೇಕಾಗಬಹುದು ಅಥವಾ ಮುಂದಿನ ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾದಂಥದ್ದು ಇರುತ್ತೆ. ಈ ರೀತಿ ನೀವು ವಿಚಾರಗಳನ್ನು ಮಾಡ್ತಾ ಹೋದಾಗ ಎಲ್ಲವೂ ಕೂಡ ನಿಮಗೆ ಆಲೋಚನೆಯಿಂದ ಒಳಿತಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಿರುತ್ತೆ. ದೊಡ್ಡವರ ಮಾತನ್ನು ಕೇಳಿ ತಾತ್ಸಾರ ಮಾಡಬೇಡಿ. ದೊಡ್ಡವರು ನಿಮಗೆ ಅವರದ್ದೇ ಆದಂತಹ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ, ತಾತ್ಸಾರ ಮಾಡಬೇಡಿ. ನಿರ್ಧಾರ ನೀವು ಮಾಡಬಹುದು, ಆದರೆ ಆ ಮಾತನ್ನೇ ತಿರಸ್ಕಾರ ಮಾಡಿದರೆ ಅದರಿಂದ ಆಗತಕ್ಕಂತಹ ಉಪಯೋಗ, ಅನುಕೂಲ ನಿಮಗೆ ತಪ್ಪಿ ಹೋಗುವಂಥದ್ದು. ಅಪಾಯದಿಂದ ಹೊರಬನ್ನಿ. ನೀವು ಅಪಾಯ ಸ್ಥಾನದಲ್ಲಿದ್ದೀರಿ, ಅಪಾಯ ಸ್ಥಿತಿಯಲ್ಲಿದ್ದೀರಿ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ಹೊರಬಂದರೆ ಮಾತ್ರ
ನಿಮಗೆ ಜೀವನ ಅಂತಕ್ಕಂಥದ್ದು ಇರುತ್ತೆ. ನವಗ್ರಹರನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ಸಾಂಸಾರಿಕವಾಗಿ ಪರಸ್ಪರ ನಂಬಿಕೆ ಇರಬೇಕು. ಗಂಡ ಹೆಂಡತಿಯ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಬಂದರೂ, ಯಾವುದೇ ಮಾತು ಬಂದರೂ ಅನುಮಾನಕ್ಕೆ ಅವಕಾಶ ಆಗಬಾರದು. ಆ ರೀತಿಯಲ್ಲಿ ಸ್ಪಷ್ಟವಾದಂತಹ ನಿಲುವು, ಸ್ಪಷ್ಟವಾದಂತಹ ಮಾತುಕತೆ ಇರಬೇಕಾಗುತ್ತೆ. ಸೋತು ಗೆಲ್ಲಬೇಕಾದಂತಹ ಒಂದು ಕ್ಷೇತ್ರ ಅಂತಂದರೆ ಸಂಸಾರ. ಅಲ್ಲಿ ಮಾತ್ರ ನೀವು ಸೋತ್ರೆ ಮುಂದೆ ಗೆಲ್ಲಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ವೈಯಕ್ತಿಕವಾದಂತಹ ಜೀವನವನ್ನು ಕಾಪಾಡಿಕೊಳ್ಳಿ. ಓದನ್ನು ಹೊರತಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಆ ವಿದ್ಯಾರ್ಥಿ ಅನ್ನುವಂತಹ ಹೆಸರಿಗೆ ಕಳಂಕ ಬರುವಂತಹ ರೀತಿಯಲ್ಲಿ ನಡ್ಕೊಳ್ಳಬಾರದು ಅನ್ನುವಂತಹ ಎಚ್ಚರಿಕೆ, ಸೂಚನೆ ಎಲ್ಲವೂ ಕೂಡ ಇಲ್ಲಿಯ ಕಳಕಳಿ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸಿದೆ, ಅಂತಹ ಪರೀಕ್ಷೆಗಳನ್ನು ನೀವು ಬಹಳ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ನಿಮಗೆ ಅದರಲ್ಲಿ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುವಂಥದ್ದಾಗಿರುತ್ತೆ. ಷೇರು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಆಸೆಯನ್ನಿಟ್ಟುಕೊಂಡು ಷೇರು ವ್ಯವಹಾರವನ್ನು ಮಾಡಿದರೆ ಅದರಿಂದ ನಷ್ಟವಾಗುತ್ತೆ. ಎಚ್ಚರಿಕೆ ಇರಲಿ. ಶಾಂತ ಮನಸ್ಸಿನಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಆತುರಾತುರವಾಗಿ ಸಿಟ್ಟಿನಿಂದಲೋ ಅಥವಾ ಇನ್ಯಾವುದೋ ಒತ್ತಡದಿಂದಲೋ ನೀವು ನಿರ್ಧಾರವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳು ತಾತ್ಕಾಲಿಕವಾಗಿ ಬಗೆಹರದ ಹಾಗೆ ಕಾಣಬಹುದು, ಆದರೆ ಶಾಶ್ವತವಾದಂತಹ ಪರಿಹಾರ ಅಲ್ಲ. ಮತ್ತೆ ಮರುಕಳಿಸುವ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಬೇರೆಯವರ ವಿಚಾರಕ್ಕೆ ಹೋಗಬಾರದು, ಅವಾಗ ಶುಭ. ಯಾರು ಏನಾದ್ರು ಮಾಡಿಕೊಳ್ಳಿ, ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂತಹ ವಿಷಯದಲ್ಲಿ ತಲೆಯನ್ನು ಹಾಕಿ ಈ ಮೂಗನ್ನು ತೂಸಿ ನೀವ್ಯಾಕೆ ನಿಷ್ಠುರವಾಗ್ತೀರಿ? ನಿಮಗಾಗಬೇಕಾದಂತಹ ಕೆಲಸದ ಬಗ್ಗೆ ನೀವು ತಾತ್ಸಾರವನ್ನು ಯಾಕೆ ಮಾಡ್ತೀರಿ? ಬೇರೆಯವರಿಗೆ ನಮ್ಮ ಕೈಲಾದಂತಹ ಸಹಾಯವನ್ನು, ಉಪಕಾರವನ್ನು ಮಾಡಬೇಕೇ ಹೊರತು ಅವರ ಸಮಸ್ಯೆಗಳನ್ನು ನಾವೇ ಮುಂದಾಗಿಟ್ಟುಕೊಂಡು ಅದನ್ನು ಪರಿಹರಿಸ್ತೀವಿ ಅಂತ ಹೇಳಿ ಹೋಗುವಂಥದ್ದು ಮೂರ್ಖತನವಾಗುತ್ತೆ. ಅದರ ಬಗ್ಗೆ ಚಿಂತನೆ ಇರಬೇಕು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಕ್ಕಂತಹ ಅಪೇಕ್ಷೆ ಇರುವ ವಿದ್ಯಾರ್ಥಿಗಳು ಅದಕ್ಕೆ ಪೂರಕವಾದಂತಹ ಎಲ್ಲ ವಿಚಾರಗಳನ್ನು ಈ ದಿವಸ ಸಂಗ್ರಹ ಮಾಡಿ ಮುಂದೊಂದು ಒಳ್ಳೆಯ ದಿನ ಆ ವಿದ್ಯಾ ವಿಕಾಸಕ್ಕೆ ಪೂರಕವಾದಂತಹ ಕಾರ್ಯಪ್ರವೃತ್ತರಾಗಿ ಜೀವಮಾನದಲ್ಲಿ ಅದು ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸಹೋದ್ಯೋಗಿಗಳಿಂದ ಸಮಸ್ಯೆ ಉಲ್ಬಣ. ಯಾರು ವೃತ್ತಿಯಲ್ಲಿದ್ದೀರಿ, ಉದ್ಯೋಗವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾರೆ. ಅದನ್ನು ನೀವು ಗಮನಿಸಿಯೂ ಸುಮ್ಮನಿದ್ರೆ ಕಷ್ಟವಾಗುವಂತಹ ಪರಿಸ್ಥಿತಿಯಾಗತ್ತೆ. ನಿವೃತ್ತ ಅಧಿಕಾರಿಗಳಿಗೆ ಕೆಲವು ಗೊಂದಲ. ಈಗಾಗಲೇ ಸರ್ಕಾರಿ ಸೇವೆಯನ್ನು ಅಥವಾ ಸಹಕಾರಿ ಸೇವೆಯನ್ನು ಮಾಡಿ ನಿವೃತ್ತರಾಗಿದ್ದೀರಿ, ಕೈಯಲ್ಲಿ ಅಲ್ಪ ಸ್ವಲ್ಪ ಹಣ ಇದೆ, ಏನು ಮಾಡಬೇಕು, ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು ಅಂತಕ್ಕಂತಹ ಗೊಂದಲ. ಮಕ್ಕಳು ಇದ್ದಾರೋ ಇಲ್ಲ, ದೂರದಲ್ಲಿದ್ದಾರೋ ಅಥವಾ ಮಕ್ಕಳೇ ಇಲ್ಲವೋ, ಈ ರೀತಿಯ ಕೆಲವು ಗೊಂದಲಗಳು, ನಮ್ಮ ಜೀವನ ಭವಿಷ್ಯ ಹೇಗೆ ಅಂತಕ್ಕಂತಹ ಆಲೋಚನೆಗಳು ಬರುವಂಥದ್ದಿರುತ್ತೆ. ಸಾಂಸಾರಿಕ ಹೊಂದಾಣಿಕೆ ತುಂಬ ಅಗತ್ಯ ಇರುತ್ತೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಬಾರದು. ಯಾಕೆಂತಂದರೆ ಮಕ್ಕಳ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುತ್ತೆ ಅಂತ ಹೇಳಿ ಹೇಳೋದಕ್ಕೆ ಕಷ್ಟ ಸಾಧ್ಯ ಇದೆ. ಸ್ವಭಾವತಃ ಕೋಪ, ಬೇರೆಯವರಿಗೆ ಕಿರಿಕಿರಿಯನ್ನು ಮಾಡತಕ್ಕಂಥದ್ದು ನಿಮಗೆ ರಕ್ತಗತವಾಗಿ ಬಂದಿರುತ್ತೆ. ನಿಮಗೆ ಸ್ವಭಾವತಃ ಕೋಪ ಜಾಸ್ತಿ, ನಿಮ್ಮ ಮಾತಿನಿಂದ ಬೇರೆಯವರಿಗೆ ಸದಾಕಾಲ ಕಿರಿಕಿರಿ ಆಗುತ್ತೆ. ಹಾಗಾಗಿ ಯಾರೂ ಕೂಡ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಒಂಥರ ಹಿಂಜರಿತಾರೆ ಅಂತ ಹೇಳಿ ಹೇಳಬೇಕು. ಬೇರೆಯವರ ವಿಷಯಾಸಕ್ತಿ ಒಳ್ಳೆಯದಲ್ಲ, ಅದರಿಂದ ದೂರ ಇರಬೇಕು. ಯಾರು ಏನಾದರೂ ಮಾಡಿಕೊಳ್ಳಿ, ಅವರವರ ವೈಯಕ್ತಿಕವಾದಂತಹ ವಿಚಾರ ಅದನ್ನು ತಿಳಿದು ಕೇಳಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ. ನಿಮಗಾದರೂ ಏನಾಗಬೇಕಾಗಿದೆ, ಆ ಮನಸ್ಥಿತಿ ನಿಮ್ಮಿಂದ ದೂರವಾದರೆ ಒಳ್ಳೆಯದಾಗತಕ್ಕಂತಹ ಯೋಗ ಬರಬಹುದು ಅಂತ ಹೇಳಿ ಹೇಳಬಹುದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ.